ಯೋಜನೆಯನ್ನ ಮತ್ತೆ ಅವರಿಗೆ ಚಿಕಿತ್ಸೆಗಳನ್ನು ಈಗ ಪ್ರಮಾಣ ವಚನವನ್ನು ಸ್ವೀಕಾರ ನಾನಿಲ್ಲಿ ಬರಲಿಕ್ಕೆ ತಡವಾದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆ ಕೋರ್ತೀನಿ. ಮೈಸೂರಿನ ಜಿಲ್ಲಾ ಮಂತ್ರಿಯಾಗಿ ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ನಾವೆಲ್ಲ ನಮ್ಮಂತ ಅಂದ್ರೆ ಈಗಾಗಲೇ ಹೇಳಿದಾಗೆ ಪಾಠ ಹೇಳಿ ಉನ್ನತವಾದಂತಹ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ದೊಡ್ಡ ಕೈಂಕರ್ಯವನ್ನ ಮಾಡಲಿಕ್ಕೆ ನೀವೆಲ್ಲರೂ ಇವತ್ತು BEd ನಲ್ಲಿ ಶಿಕ್ಷಣವನ್ನ ಪಡೆಯಲಿಕ್ಕೆ ಪ್ರಶಿಕ್ಷಣವನ್ನ ಪಡೆಯಲಿಕ್ಕೋಸ್ಕರ ಬಂದಿದ್ದೀರಿ. ಹಾಗೆ ಕೆಲವರು ಬೇರೆ ಬೇರೆ ರೂಪಗಳನ್ನ ಅನುಭವಗಳನ್ನ ಪಡೆಯಲಿಕ್ಕೋಸ್ಕರವೂ ಕೂಡ ಬಂದಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ಕೇವಲ ಅಕ್ಷರದ ಜ್ಞಾನವನ್ನ ಮಾತ್ರ ಪಡೆಯದೇನೆ ಜ್ಞಾನದ ಸಾರವನ್ನ ನಾವೆಷ್ಟು ಪಡಿತೀವಿ ಅದನ್ನ ಮಕ್ಕಳಿಗೆ ಹಂಚುವಂತ ಕಾರ್ಯವನ್ನ ಮಾಡೋದಿದೆಯಲ್ಲ ಅದು ದೇವರ ಕಾರ್ಯ. ನಾನು ಶಾಸಕನಾಗಿ ಭಾರತದ ಭವಿಷ್ಯವನ್ನ ಬರೆಯುವಂತ ಮಕ್ಕಳು ಯಾರಿದ್ದಾರೆ ಅವರಿಗೆ ಶಿಕ್ಷಕರಾಗಿ ಕಲಿಸುವಂತ ವ್ಯವಸ್ಥೆಯನ್ನ ಹೊಂದಿರುವಂತವ್ರು ನೀವು. ನೀವೇನ್ ಪಾಠ ಹೇಳ್ಕೊಡ್ತಿರೋ ಬಿಡ್ತಿರೋ ಅದು ಮಕ್ಕಳುಗಳಿಗೂ ಕೂಡ ಅರ್ಥ ಆಗುತ್ತೆ, ಸಮಾಜಕ್ಕೆ ಅರ್ಥ ಆಗುತ್ತೆ. ಆದರೆ ಶಿಕ್ಷಕ ಬಂಧುಗಳು ಕೇವಲ ಪಾಠದಲ್ಲಿ ಮಾತ್ರ ಅಲ್ಲ, ಅವರು ಹಾಕ್ಕೊಳ್ಳುವಂಥ ಡ್ರೆಸ್ನಿಂದ ಪ್ರಾರಂಭ ಮಾಡಿ ಅವರ ನಡೆ ನುಡಿ ಇದೆಯಲ್ಲ ಇದೆಲ್ಲವನ್ನ ಮಕ್ಕಳು ತಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳುವಂಥ ಕೆಲಸವನ್ನ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ. ನಾನು ಮಕ್ಕಳುಗಳನ್ನ ಶಾಲೆಗಳು ಸಾಮಾನ್ಯವಾಗಿ ಮಕ್ಕಳುಗಳು ಅಂಥ ಯಾರಿರ್ತಾರೆ ಅವರ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಬೇರೆ ಒಬ್ಬ ಇಂಜಿನಿಯರ್ ಆದಂಥವನು ಇಂಜಿನಿಯರ್ ಎಲ್ಲರೂ